ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರಿಗೆ ಮೊನ್ನೆ ಕೇಳಿದ್ದೀನಿ ನೋಡಿ ನಾನು ಅದಕ್ಕೆ ಕೋಡಿಫಿಕೇಶನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ನಾನು ಹೇಳ್ತೀನಿ ಇದು ವಕ್ಫ್ ಬೋರ್ಡ್ನವರು ಕೋಡಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಅನಧಿಕೃತವಾಗಿ ಎಲ್ಲೆಲ್ಲಿ ಕಟ್ಟಿದ್ದಾರೆ ದರ್ಗಾ ಕಟ್ಟಿದ್ರು ಅಥವಾ ಏನೋ ಮಸೀದಿ ಕಟ್ಟಿದ್ರು ಅವನ್ನೆಲ್ಲದನ್ನು ಕೂಡ ವಕ್ಫ್ ಬೋರ್ಡ್ ಏನು ಮಾಡ್ತದೆ ಕೋಡಿಫಿಕೇಶನ್ ಮಾಡ್ತದೆ ಅವ್ರಿಗೊಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿನ ಕೊಟ್ಬಿಟ್ಟಿದ್ದಾರೆ ನಮ್ಮ ಹಿಂದೂಗಳ ದೇವಸ್ಥಾನಕ್ಕೆ ನಾವು ಅದನ್ನು ಕೋಡಿಫಿಕೇಶನ್ ಮಾಡಲಿಕ್ಕೆ ಅದಕ್ಕೆ ಲೀಗಲ್ ಸ್ಯಾಂಕ್ಟಿಟಿ ತಂದು ಕೊಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಇದನ್ನು ನಾವು ಯೋಚನೆ ಮಾಡಿ ಮಾಡಬೇಕು ನಾವು ಇದನ್ನು ಅಲ್ಲಿ ಅವ್ರು ಮಾಡಿರೋದ್ರಿಂದ ಏನಾಗಿದೆ ವಕ್ಫ್ ಬಂಡಳಿ ಮುಖಾಂತರವಾಗಿ ಅದನ್ನೊಂದು ತೆರವು ಮಾಡಬೇಕು ಅಂದರೆ ಅವ್ರ ಮುಖಾಂತರವಾಗಿ ಅದು ಪರ್ಮಿಷನ್ನು ಎಲ್ಲದು ಅಪ್ಲೈ ಮಾಡಬೇಕಿತ್ತು ಎಲ್ಲ ಕ್ಲಿಯರ್ ಆಗಿದೆ ಅದನ್ನು ನಾವು ಇನ್ನೊಂದು ತಿಂಗಳೊಳಗಡೆ ಅದನ್ನು ಡೆಮಾಲಿಷ್ ಮಾಡ್ತೀವಿ ಅಂತೇಳಿ ಹೇಳಿಬಿಟ್ಟು ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರಿಗೆ ಮೊನ್ನೆ ಕೇಳಿದ್ದೀನಿ ನೋಡಿ ನಾನು ಅದಕ್ಕೆ ಕೋಡಿಫಿಕೇಶನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ನಾನು ಹೇಳ್ತೀನಿ ಇದು ವಕ್ಫ್ ಬೋರ್ಡ್ನವರು ಕೋಡಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಅನಧಿಕೃತವಾಗಿ ಎಲ್ಲೆಲ್ಲಿ ಕಟ್ಟಿದ್ದಾರೆ ದರ್ಗಾ ಕಟ್ಟಿದ್ರು ಅಥವಾ ಏನೋ ಮಸೀದಿ ಕಟ್ಟಿದ್ರು ಅವನ್ನೆಲ್ಲದನ್ನು ಕೂಡ ವಕ್ಫ್ ಬೋರ್ಡ್ ಏನು ಮಾಡ್ತದೆ ಕೋಡಿಫಿಕೇಶನ್ ಮಾಡ್ತದೆ ಅವ್ರಿಗೊಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿನ ಕೊಟ್ಬಿಟ್ಟಿದ್ದಾರೆ ನಮ್ಮ ಹಿಂದೂಗಳ ದೇವಸ್ಥಾನಕ್ಕೆ ನಾವು ಅದನ್ನು ಕೋಡಿಫಿಕೇಶನ್ ಮಾಡಲಿಕ್ಕೆ ಅದಕ್ಕೆ ಲೀಗಲ್ ಸ್ಯಾಂಕ್ಟಿಟಿ ತಂದು ಕೊಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಇದನ್ನು ನಾವು ಯೋಚನೆ ಮಾಡಿ ಮಾಡಬೇಕು ನಾವು ಇದನ್ನು ಅಲ್ಲಿ ಅವ್ರು ಮಾಡಿರೋದ್ರಿಂದ ಏನಾಗಿದೆ ವಕ್ಫ್ ಬಂಡಳಿ ಮುಖಾಂತರವಾಗಿ ಅದನ್ನೊಂದು ತೆರವು ಮಾಡಬೇಕು ಅಂದರೆ ಅವ್ರ ಮುಖಾಂತರವಾಗಿ ಅದು ಪರ್ಮಿಷನ್ನು ಎಲ್ಲದು ಅಪ್ಲೈ ಮಾಡಬೇಕಿತ್ತು ಎಲ್ಲ ಕ್ಲಿಯರ್ ಆಗಿದೆ ಅದನ್ನು ನಾವು ಇನ್ನೊಂದು ತಿಂಗಳೊಳಗಡೆ ಅದನ್ನು ಡೆಮಾಲಿಷ್ ಮಾಡ್ತೀವಿ ಅಂತೇಳಿ ಹೇಳಿಬಿಟ್ಟು ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ